अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। ಅವಧೂತ ಗುರುಗಳಾದ ಕಂಚಿನಾಳದ ಶ್ರೀ ಪರ್ವತಪ್ಪನವರ ಕುರಿತಾದಂತಹ ಪುಸ್ತಕ, ಗುರು ಚೈತನ್ಯ ಪುಸ್ತಕದಲ್ಲಿರುವಂತಹ ಕಂಚಿನಾಳದ ಗುರುಗಳ ಭಕ್ತರುಗಳ ಅನುಭವಗಳನ್ನು ಹೊತ್ತುಕೊಂಡಂತಹ ಪುಸ್ತಕದ ಎರಡನೇ ಭಾಗವನ್ನು ವಾಚಿಸ್ತಾ ಇದ್ದೇನೆ. ಹಾಸನದ ನರಸಿಂಹಮೂರ್ತಿ ಮತ್ತು ಪ್ರಕಾಶ್ ರವರು ಬರೆದು ಪ್ರಕಟಿಸಿರುವಂತಹ ಈ ಪುಸ್ತಕದಲ್ಲಿ ಈ ಸಂಚಿಕೆಯಲ್ಲಿ ನಾನು ಚನ್ನಗಿರಿಯ ಮಹಾರುದ್ರಪ್ಪ ಅವರ ಅನುಭವಗಳನ್ನು, ಗುರುಗಳ ಜೊತೆಗಿನ ಅವರ ದಿನಗಳನ್ನು, ಆ ಕ್ಷಣಗಳನ್ನು ಈ ಭಾಗದಲ್ಲಿ ದಾಖಲಿಸಿದ್ದಾರೆ. ಅದನ್ನು ವಾಚಿಸ್ತಾ ಇದ್ದೇನೆ. ಗುರು ಭಂಟ. ಶ್ರೀ ಮಹಾರುದ್ರಪ್ಪ, ಚನ್ನಗಿರಿ. ಮಹಾರುದ್ರಪ್ಪನವರು ಚನ್ನಗಿರಿಯ ವಾಸಿಗಳು. ಇವರು ತಮ್ಮ ಏಳನೆಯ ವಯಸ್ಸಿನಿಂದಲೂ ಕಂಚಿನಾಳದ ಸ್ವಾಮಿಗಳ ಒಡನಾಟದಲ್ಲಿದ್ದರು. ತಮ್ಮ ತಂದೆ ತಾಯಿಯವರು ಸಹ ಕಂಚಿನಾಳಾಧೀಶರ ಭಕ್ತರಾದ್ದರಿಂದ ಮಹಾರುದ್ರಪ್ಪನವರಿಗೆ ಅತಿ ಹತ್ತಿರದ ಸಂಬಂಧ ಸ್ವಾಮಿಗಳಲ್ಲಿ ಇತ್ತು. ಹತ್ತಿರದಿಂದ ಸ್ವಾಮಿಗಳನ್ನು ಬಹಳ ವರ್ಷಗಳಿಂದ ಕಂಡ ಮಹಾರುದ್ರಪ್ಪ ಕಂಚಿನಾಳದ ಜನರಿಗೂ ಚಿರಪರಿಚಿತ. ಸ್ವಾಮಿಗಳಿಗೆ ಬಲಗೈ ಭಂಟನಾಗಿ ಸ್ವಾಮಿಗಳ ಸಖ್ಯದಲ್ಲಿದ್ದು ಅವರ ನಿರ್ದೇಶನದಲ್ಲಿ ತನಗೆ ವಹಿಸಿದ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿ ಸ್ವಾಮಿಗಳ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿದ್ದರು. ಮಹಾರುದ್ರಪ್ಪನವರು ದಪ್ಪವಾಗಿ ಮೀಸೆ ಬಿಟ್ಟಿದ್ದರಿಂದ ಇವರ ಹೆಸರಿನ ಮೊದಲು ಮೀಸೆಯೂ ಸೇರಿಕೊಂಡು ಮೀಸೆ ಮಹಾರುದ್ರಪ್ಪ ಎಂದು ಪ್ರಖ್ಯಾತರಾಗಿದ್ದಾರೆ. ಚನ್ನಗಿರಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಸುಖವಾಗಿದ್ದಾರೆ. ಕಂಚಿನಾಳದ ಸ್ವಾಮಿಗಳ ಬಗೆಗೆ ಒಂದು ಅನುಭವ ಲೇಖನ ಹೊತ್ತ ಪುಸ್ತಕ ಹೊರಬರುತ್ತಿರುವ ವಿಚಾರ ಮಹಾರುದ್ರಪ್ಪನವರಿಗೆ ತಿಳಿದ ತಕ್ಷಣ ಚನ್ನಗಿರಿಯಿಂದಲೇ ಈ ಪುಸ್ತಕದ ಕಾರಣೀಭೂತರಾದ ಶ್ರೀ ನರಸಿಂಹಮೂರ್ತಿಯವರನ್ನು ಫೋನಿನಲ್ಲಿ ಸಂಪರ್ಕಿಸಿ ಅವರ ಸಮಯವನ್ನು ಪಡೆದು ಹಾಸನಕ್ಕೆ ಬಂದು ತಮ್ಮ ಒಡನಾಟದಲ್ಲಿ ಆದ ಸತ್ಯ ಘಟನೆಗಳ ಅನುಭವದ ಪಾಕವನ್ನು ಹಂಚಿಕೊಂಡರು. ಮಹಾರುದ್ರಪ್ಪನವರ ಮಾತುಗಳಲ್ಲಿ ಕಂಚಿನಾಳದ ಸ್ವಾಮಿಗಳವರಲ್ಲಿದ್ದ ಗೌರವಾದರಗಳು ಎದ್ದು ಕಾಣುತ್ತಿದ್ದವು. ಅವಿರತವಾಗಿ ನಂಬಿರುವ ಈತ ತನ್ನ ಸಕಲ ಕ್ರಿಯೆಗಳಿಗೂ ಗುರುವೇ ಕಾರಣ ಎಂದು ದೃಢವಾಗಿ ನಂಬಿದ್ದಾರೆ. ಈ ಅನುಭವದ ಮಾಹಿತಿ ನೀಡಲು ಶ್ರೀ ನರಸಿಂಹಮೂರ್ತಿಯವರನ್ನು ಹಾಸನದಲ್ಲಿ ಭೇಟಿ ಮಾಡಲು ಗುರುಗಳೇ ನನಗೆ ಮನಸ್ಸು ಕೊಟ್ಟಿದ್ದಾರೆ. ಅವರ ಸಂಕಲ್ಪದಿಂದಲೇ ಆಗುತ್ತಿದೆ ಎಂದು ಭಾವಿಸಿದ್ದಾರೆ. ಶ್ರೀ ಮಹಾರುದ್ರಪ್ಪನವರು ದಿನಾಂಕ 7/11/2005 ನೀಡಿದ ಅನುಭವವನ್ನು ಅವರ ಮಾತಿನಲ್ಲೇ ಬರೆಯಲಾಗಿದೆ. ಆಗ ಅವರಿಗೆ 62 ಪ್ರಾಯ. ನಮ್ಮ ತಂದೆಯವರು ಮತ್ತು ಕಂಚಿನಾಳದ ಸ್ವಾಮಿಗಳು ಸಮಕಾಲೀನರು, ಒಂದೇ ವಯಸ್ಸಿನವರು. ನಮ್ಮ ತಂದೆಯವರು ಕಂಚಿನಾಳದ ಗುರುಗಳ ಭಕ್ತರು. ನಾನು ಗುರುಗಳನ್ನು ನೋಡಿದ್ದು ನನ್ನ 7 ಅಥವಾ 8 ವಯಸ್ಸಿನಲ್ಲಿ ಇರಬಹುದು. ನನಗೆ ಆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಹೊಟ್ಟೆ ನೋವು ಬಾಧಿಸ್ತಾ ಇತ್ತು. ನನಗೇನಾದರೂ ಹೊಟ್ಟೆ ನೋವು ಬಂದರೆ ಉರುಳಾಡ್ತಾ ಇದ್ದೆ. ಅಷ್ಟು ತೀವ್ರತರವಾದ ನೋವು ಅನುಭವಿಸ್ತಾ ಇದ್ದೆ. ಇಂತಹ ಸಮಯದಲ್ಲಿ ನನ್ನಮ್ಮ ಮತ್ತು ನಮ್ಮ ತಂದೆಯವರು ಗುರುಗಳ ಹತ್ತಿರ ಕರೆದುಕೊಂಡು ಹೋಗಿ ಗುರುಗಳಲ್ಲಿ ಎಲ್ಲ ವಿಚಾರವನ್ನು ನಿವೇದಿಸಿಕೊಂಡು ಈ ಹುಡುಗನನ್ನು ಈ ರೋಗದಿಂದ ಗುಣಮುಖರನ್ನಾಗಿ ಮಾಡುವಂತೆ ಬೇಡಿಕೊಂಡರು. ಈ ಕಾಯಿಲೆಗೆ ಯಾವ ಮದ್ದು ಇಲ್ಲ ಕಣೋ ಎಂದು ಗುರುಗಳು ಮೊದಲಿಗೆ ಅಂದರು. ನಂತರದಲ್ಲಿ ಅವರು ಒಬ್ಬ ದಲಿತ ವರ್ಗದವರ ಮನೆಯಿಂದ ಒಂದು ಉಂಡೆ ರಾಗಿ ಮುದ್ದೆ ತರಿಸಿ ಅದನ್ನು ನನ್ನೆದುರು ನಿವಾಳಿಸಿ 3 ಸೇರೋ ಜಾಗಕ್ಕೆ ಹಾಕಿಸಿಬಿಟ್ರಂತೆ. ಆಮೇಲೆ ನಮ್ಮ ತಂದೆಯವರಿಗೆ ಈ ಹುಡುಗನಿಗೆ
ಕಾಫಿ ಟೀ ಏನೂ ಕುಡಿಸ್ಬೇಡ್ರಿ, ಎಲ್ಲ ಸರಿ ಹೋಗುತ್ತೆ ಎಂದು ಗುರುಗಳು ಹೇಳಿದ್ರು. ಆ ದಿನದಿಂದ ಈ ದಿನದವರೆಗೂ ಕಾಫಿ ಆಗಲಿ ಟೀ ಆಗಲಿ ಕುಡಿಯುವ ಹವ್ಯಾಸ ನನಗಿಲ್ಲ. ಆ ದಿನದಿಂದ ಈ ದಿನದವರೆಗೂ ನನಗೆ ಮತ್ತೆ ಹೊಟ್ಟೆ ನೋವು ಕಾಡಿಸಲೇ ಇಲ್ಲ. ಬರೀ ಹೊಟ್ಟೆ ನೋವು ಮಾತ್ರ ಅಲ್ಲ, ಯಾವುದೇ ಕಾಯಿಲೆಯೂ ಬಂದಿಲ್ಲ ಅನ್ಬೋದು. ನಾನು ಈ ದಿನದವರೆಗೂ ಆರೋಗ್ಯವಾಗಿದ್ದೇನೆ, ಮುಂದೆಯೂ ಆರೋಗ್ಯವಾಗಿ ಇರುತ್ತೇನೆಂಬ ದೃಢ ನಂಬಿಕೆ ನನಗಿದೆ. ನನಗೆ ತಿಳಿದಂತೆ ನಮ್ಮ ತಂದೆ ತಾಯಿಯವರು ನನ್ನನ್ನು ಪ್ರತಿ ಸೋಮವಾರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಂಚಿನಾಳಕ್ಕೆ ಕರೆದುಕೊಂಡು ಬರುತ್ತಿದ್ರು. ನನ್ನ ತಂದೆ ತಾಯಿಯವರ ಪಾಲಿಗೆ ಕಂಚಿನಾಳವೇ ಧರ್ಮಸ್ಥಳವಾಗಿತ್ತು. ಈ ರೀತಿ ಸುಮಾರು ವರ್ಷದ ತನಕ ಪ್ರತಿ ಸೋಮವಾರ ಕಂಚಿನಾಳಕ್ಕೆ ಹೋಗುತ್ತಿದ್ದ ನೆನಪಿದೆ ನನಗೆ. 1983 ನನ್ನ ತಂದೆಯವರು ಸ್ವರ್ಗಸ್ಥರಾದ ಮೇಲೆ ನಾನು ಪ್ರತಿ ಸೋಮವಾರ ಕಂಚಿನಾಳಕ್ಕೆ ಭೇಟಿ ಕೊಡಲು ಪ್ರಾರಂಭಿಸಿದೆ. ನಮ್ಮ ತಂದೆಯವರು ಕಂಚಿನಾಳದಲ್ಲಿ ಯಾವುದೇ ಕಾರ್ಯಕ್ರಮವಿರಲಿ ಸೊಂಟ ಕಟ್ಟಿ ಮೊದಲಿನಿಂದ ಕೊನೆಯ ತನಕ ಎಲ್ಲ ಕೆಲಸ ನಿರ್ವಹಿಸ್ತಾ ಇದ್ರು. ಯಾರು ಇವರಿಗೆ ಯಾವ ಕೆಲಸವನ್ನು ಮಾಡು ಎಂದು ಹೇಳಬೇಕಾಗಿರಲಿಲ್ಲ, ಎಲ್ಲವನ್ನು ಸ್ವತಃ ಅವರೇ ನಿರ್ವಹಿಸ್ತಾ ಇದ್ರು. ಇಂತಹ ವ್ಯಕ್ತಿ ಸ್ವರ್ಗಸ್ಥರಾದ ನಂತರದಲ್ಲಿ ಗುರುಗಳು ಒಂದು ದಿನ ನನ್ನನ್ನು ಕರೆದು, ನೋಡು ನಿಮ್ಮಪ್ಪ ಮಾಡ್ತಾ ಇದ್ದ ಹಾಗೇನೆ ನೀನು ಕೂಡ ಎಲ್ಲ ಕೆಲಸವನ್ನು ಮಾಡಿಕೊಂಡು ಹೋಗ್ಬೇಕು ಎಂದು ಅಪ್ಪಣೆ ಮಾಡಿದ್ರು. ಅಂದಿನಿಂದ ನಾನು ಯಾವುದೇ ಕೆಲಸವಾಗಿರ್ಬೋದು ಅದನ್ನು ಶ್ರದ್ಧೆಯಿಂದ ಮುಗಿಸ್ತಾ ಇದ್ದೆ. ಯಾವುದಾದರೂ ಕೆಲಸ ಬಾಕಿ ಇದ್ದುದರ ಸುಳಿವು ಸಿಕ್ಕರೆ ಸಾಕು, ಅದನ್ನು ಸಹ ನನಗೆ ನಾನೇ ತಿಳಿದುಕೊಂಡು ಮಾಡ್ತಾ ಇದ್ದೆ. ಹೀಗಾಗಿ ನನಗೆ ಸ್ವಾಮಿಗಳ ಪ್ರೀತಿ ಆಶೀರ್ವಾದದ ಜೊತೆಗೆ ಅವರ ಮನೆ ಮಂದಿಗೆಲ್ಲ ಚಿರಪರಿಚಿತನಾದೆ. ನನ್ನ ಎತ್ತರವಾದ ಆಜಾನುಬಾಹು ಮೈಕಟ್ಟು, ಎತ್ತರದ ದನಿಯ ಮಾತುಗಳು, ಗಿರಿಜಾ ಮೀಸೆ ಇವೆಲ್ಲವೂ ನನ್ನ ಮೇಲ್ವಿಚಾರಕನ ಕೆಲಸಕ್ಕೆ ಅತ್ಯಂತ ಸಹಕಾರಿಯಾಗಿತ್ತು. ನಾನು ಯಾವುದೇ ಕೆಲಸ ಮಾಡಿಸಲು ಹೊರಟರೂ ಆ ಕೆಲಸ ಮುಗಿಸಿಕೊಂಡೇ ಬರ್ತಾ ಇದ್ದೆ. ಇದೆಲ್ಲ ಗುರುಗಳ ಕೃಪೆ ಅಂತ ಆ ದಿನದಿಂದ ಈ ದಿನದವರೆಗೂ ದೃಢವಾಗಿ ನಂಬಿದ್ದೇನೆ. ಕಂಚಿನಾಳದಲ್ಲಿ ಪ್ರತಿ ರಥೋತ್ಸವದ ಸಮಯದಲ್ಲಿ ವಾದ್ಯಗಾರರನ್ನು ಒದಗಿಸುವುದು, ಪೆಂಡಾಲು ಚಪ್ಪರ ಇನ್ನಿತರ ಹೊರಗಿನ ಕೆಲಸ ಕಾರ್ಯಗಳು ನನ್ನ ಹೆಗಲಿಗೆ ಬರ್ತಾ ಇದ್ವು. ಇವುಗಳನ್ನು ಏರ್ಪಾಡು ಮಾಡುವುದರ ಜೊತೆಗೆ ಗುರುಗಳ ಮೈಗಾವಲನ್ನು ಸಹ ಮಾಡ್ತಾ ಇದ್ದೆ. ಸ್ವಾಮಿಗಳು ಎಲ್ಲೇ ಇರಲಿ ಅವರ ಹಿಂದೆ ನಾನು ಗೋಡೆಯ ತರಹ ನಿಲ್ತಾ ಇದ್ದೆ. ಅವರು ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿದ್ದಾಗಲೂ ಸಹ ನಾನು ಅವರ ಜೊತೆಯಲ್ಲಿಯೇ ಹೋಗುತ್ತಿದ್ದೆ. ಹೀಗಾಗಿ ನನ್ನ ಮತ್ತು ಗುರುಗಳ ಸಂಬಂಧ ಬಹಳವಾಗಿ ಬೆಸೆದು ಬಿಟ್ಟಿತ್ತು. ಒಂದು ವಾರವೇನಾದರೂ ನಾನು ಗುರುಗಳನ್ನು ನೋಡದೆ ಹೋದರೆ, ಗುರುಗಳಿಗೆ ನಾನು ಮುಖ ತೋರಿಸದೇ ಇದ್ದರೆ ಇಬ್ಬರ ಮನಸ್ಸಿನಲ್ಲೂ ಕಸಿವಿಸಿ ಆಗ್ತಾ ಇತ್ತು. ಎಲ್ಲಿ ಹೋಗ್ಬಿಟ್ಟಿಯೋ, ಈ ಕಡೆ ತಲೆನೇ ಇಲ್ಲ ಅಂತ ಗುರುಗಳು ಬೈದು ಬಿಡ್ತಾ ಇದ್ರು. ಗುರುಗಳು ನನ್ನನ್ನು ಮನೆಯ ಮಗನ ತರಹ ನೋಡ್ಕೊಳ್ತಾ ಇದ್ರು. ನಾನು ಗುರುಗಳ ಒಡನಾಟದಲ್ಲಿ ಹಲವಾರು ವರ್ಷಗಳು ಇದ್ದ ಕಾರಣ ನಾನು ತೀರಾ ಹತ್ತಿರದಿಂದ ಸತ್ಯವಾದ, ವಿಚಿತ್ರವಾದ, ನಂಬಲು ಅಸಾಧ್ಯವಾದಂತಹ ಹಲವಾರು ಘಟನೆಗಳನ್ನು ಕಂಡಿದ್ದೇನೆ. ಎಷ್ಟೋ ಸಲ ಇದೆಲ್ಲ ಸಾಧ್ಯವೇ ಅಂತ ಅನಿಸಿದ್ರೂ, ಹೌದು ನನ್ನ ಕಣ್ಣೆದುರೇ ಆಗಿರುವುದನ್ನು ಹೇಗೆ ಇಲ್ಲ ಅನ್ನೋದಕ್ಕಾಗತ್ತೆ ಹೇಳಿ. ನನ್ನ ನಂಬಿಕೆಗೆ ಮೀರಿದಂತಹ ಘಟನೆಗಳು ಜರುಗಿದಂತೆ ನನ್ನ ಅಪನಂಬಿಕೆಗಳು ದೂರವಾಗ್ತಾ ಹೋಯಿತು. ದಿನ ಕಳೆದಂತೆ ನನ್ನ ದೃಷ್ಟಿಯಲ್ಲಿ ಗುರುಗಳ ಕೈಯಲ್ಲಿ ಆಗದ ಕೆಲಸ ಯಾವುದೂ ಇಲ್ಲ ಅಂತ ನನಗನ್ನಿಸಿತು. ಅವರಿಗೆ ಆಗದ, ಬೇಡದ, ಮಾಡಲು ಮನಸ್ಸಿಲ್ಲದ ಕೆಲಸಗಳನ್ನು ಎಂದೂ ಮಾಡುತ್ತಾ ಇರಲಿಲ್ಲ. ಅವರು ಒಮ್ಮೆ ಮಾಡುತ್ತೇನೆಂದರೆ ಮುಗಿಯಿತು, ಆ ಕೆಲಸ ಆಗಿಯೇ ತೀರಬೇಕು. ನನ್ನ ಸ್ಮೃತಿ ಪಟಲದಲ್ಲಿ ಇಂತಹ ಹಲವಾರು ದೃಷ್ಟಾಂತಗಳು ಇನ್ನೂ ಹಚ್ಚ ಹಸಿರಾಗಿವೆ. ಅವೆಲ್ಲವುಗಳನ್ನು ಇಲ್ಲಿ ಉಲ್ಲೇಖಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವುಗಳಲ್ಲಿ ಮುಖ್ಯ ಎನಿಸಿದ ಕೆಲವು ಘಟನೆಗಳನ್ನು ಈ ಮುಂದೆ ಹಂಚಿಕೊಳ್ತೇನೆ. ಪರಿಹಾರವಾದ ಸಂಶಯ. ಒಮ್ಮೆ ಒಬ್ಬ ದಂಪತಿಗಳು ಕಂಚಿನಾಳದ ಸ್ವಾಮಿಗಳನ್ನು ನೋಡಕ್ಕೆ ಬಂದಿದ್ರು. ಈ ದಂಪತಿಗಳಲ್ಲಿ ಮೂಡಿದ್ದ ಒಂದು ಅನುಮಾನದ ಪರಿಹಾರಕ್ಕಾಗಿ ಬಂದಿದ್ರು. ಗಂಡನಿಗೆ ಹೆಂಡತಿಯ ಶೀಲದ ಬಗ್ಗೆ ಸಂಶಯ.
ಸಂಶಯ ಬಂದವನಿಗೆ ಕೂತ್ರು ನಿಂತರು ಮಲಗಿದ್ರು ಅದೇ ಚಿಂತೆ. ಚಿಕ್ಕ ಕಲ್ಲಾಗಿ ಪ್ರಾರಂಭವಾದ ಸಂಶಯ ಬೆಟ್ಟವಾಗಿ ಬಿಟ್ಟಿತ್ತು. ಆತನಿಗೆ ತಾನು ಸಂಶಯ ಪಡುತ್ತಿರುವುದು ಸರಿ, ಇದನ್ನು ಗುರುಗಳು ಸಮರ್ಥಿಸುತ್ತಾರೆಂಬ ದೃಢವಾದ ನಂಬಿಕೆ ಬೇರೆ. ಇನ್ನೊಂದು ಮಗುಲಲ್ಲಿ ಗುರುಗಳೇನಾದರೂ ಇಲ್ಲವೆಂದರೆ ಅನ್ನೋ ಸಂಶಯವೂ ಇತ್ತು. ಹೀಗಾಗಿ ಈ ಗಂಡನಿಗೆ ಹುಚ್ಚೆ ಹಿಡಿದಿತ್ತು. ಆದರೆ ಈತನ ಹೆಂಡತಿ ಮಹಾಸಾಧ್ವಿ, ಗುರುಗಳ ಪರಮ ಭಕ್ತೆ, ಅವಳಿಗೆ ಶೇಕಡ 100%ಗೆ 100%ರಷ್ಟು ವಿಶ್ವಾಸ ಇತ್ತು. ಗುರುಗಳು ತನ್ನನ್ನು ಕಾಪಾಡೇ ಕಾಪಾಡುತ್ತಾರೆಂಬ ಅಚಲತೆ ಇತ್ತು. ಅವಳ ಶೀಲದ ಬಗೆಗೆ ತನ್ನ ಗಂಡನಿಗೆ ಬಂದ ಸಂಶಯ ನಿವಾರಿಸಲು ಗುರುಗಳೇ ಸರಿ ಎಂಬ ನಂಬಿಕೆ. ಹೀಗಾಗಿ ಅಂತೂ ಇಬ್ಬರು ಗುರುಗಳನ್ನು ಕಂಡು ಪರಿಹಾರ ಪಡೆಯೋದಕ್ಕೆ ಬಂದಿದ್ರು. ಈತನ ಮಧ್ಯೆ ಈಕೆಯ ಗಂಡನಿಗೆ ಸಂಶಯದ ಪಿಶಾಚಿ ಜಾಸ್ತಿ ಕಾಟ ಕೊಡುತ್ತಿದ್ದಂತೆ ಏನಾದರೂ ಮಾಡಿ ಈ ಹೆಂಡತಿಯನ್ನು ಮುಗಿಸಿಬಿಡಬೇಕು ಅನ್ನುವಷ್ಟು ಸಿಟ್ಟು ಬರ್ತಾ ಇತ್ತು. ಕಂಚಿನಾಳಕ್ಕೆ ಬರುತ್ತಿದ್ದ ದಾರಿಯಲ್ಲೇ ಹೆಂಡತಿಯನ್ನು ಕೊಂದು ಬಿಡಬೇಕೆಂಬ ಮನಸ್ಸು ಬಂದು ತನ್ನಲ್ಲಿದ್ದ ಚಾಕುವಿನಿಂದ ತಿವಿಯಲು ಪ್ರಯತ್ನಿಸುತ್ತಿದ್ದಾಗ ಅನಿರೀಕ್ಷಿತವಾಗಿ ಬಂದ ಎತ್ತು ಈತನಿಗೆ ತಿವಿದು ಹೋದದ್ದರಿಂದ ಈತನ ಪ್ರಯತ್ನ ವಿಫಲವಾಗಿತ್ತು. ಈತ ಈ ಹಿಂದೆ ಕೂಡ ಮಾಡಿದ 3 ಸಲದ ಪ್ರಯತ್ನಗಳು ವಿಫಲವಾಗಿತ್ತು. ಕಂಚಿನಾಳದ ಗುರುಗಳ ಮುಂದೆ ನಿಂತ ಆ ಹೆಣ್ಣು ಮಗಳು ಗುರುಗಳ ಪಾದಕ್ಕೆ ಎರಗಿ ಕಣ್ಣೀರು ಹಾಕಿದ್ದಳು. ಗಂಡನೂ ಅಲ್ಲೇ ಇದ್ದ. ಈ ಗುರುವೇನು ಹೇಳ್ತಾನೆ ನೋಡೋಣ ಅನ್ನುವ ಉದ್ಧಟತನದಿಂದ ಮುಖ ಸಿಂಡರ್ಸ್ಕೊಂಡು ನಿಂತಿದ್ದ. ಗುರುಗಳು ನೇರವಾಗಿ ಈ ಗಂಡಸನ್ನು ನೋಡಿ ಸಿಟ್ಟಿನಿಂದ, ನನ್ನ ಭಕ್ತೆಯನ್ನು ಕೊಲ್ಲೋದಕ್ಕೆ ನೋಡಿದ್ದಲ್ಲ, ತೆಗಿ, ನಿನ್ನ ಸೊಂಟದಲ್ಲಿ ಏನೋ ಆಯ್ತಲ್ಲ ಅದನ್ನ ತೆಗಿ ಅಂತ ಎತ್ತರದ ದನಿಯಲ್ಲಿ ಕೂಗಿದರು. ಸ್ವಲ್ಪ ತಡಬಡಾಯಿಸಿದ ಈತ, ಏನೂ ಇಲ್ಲ ಇಲ್ಲ ಗುರುಗಳೇ, ಏನೂ ಇಲ್ಲ ಅಂತ ದೂರ ಸರಿದ. ಗುರುಗಳು ಬಿಡಬೇಕಲ್ಲ, ಅಲ್ಲಿ ನಿಂತಿದ್ದ ನಮಗೆ ಹೇಳಿದ್ರು. ನಾವು ಅವನ ಸೊಂಟದಲ್ಲಿದ್ದ ಚಾಕುವನ್ನು ಬಲವಂತವಾಗಿ ಕಿತ್ತುಕೊಂಡು ಬಂದೆವು, ಜೊತೆಗೆ ಆತನನ್ನು ಎಳೆದು ತಂದೆವು. ಆತನ ಮುಖ ಪೆಚ್ಚಾಗಿ ತಲೆ ತೆಗೆಸಿಕೊಂಡು ಗುರುಗಳ ಎದುರು ನಿಂತ. ಆ ನಂತರದಲ್ಲಿ ಗುರುಗಳು ಸಮಾಧಾನ ಚಿತ್ತರಾಗಿ ಗಂಡ ಹೆಂಡತಿಯನ್ನು ಕೂರಿಸಿಕೊಂಡು ಬುದ್ಧಿ ಮಾತನ್ನು ಹೇಳಿ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ಗುರುಗಳ ಮಾತಿನಿಂದ ಇಬ್ಬರಿಗೂ ಸಮಾಧಾನವಾಯಿತು. ಈಗಲೂ ಈ ದಂಪತಿಗಳು ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಈಗಲೂ ಆ ಚಾಕು ಮಾತ್ರ ಕಂಚಿನಾಳದ ನಮ್ಮ ಗುರುಗಳ ಮನೆಯಲ್ಲಿ ಇಟ್ಟಿದ್ದಾರೆ. ಚನ್ನಗಿರಿಯ ಮಹಾರುದ್ರಪ್ಪನವರ ಮತ್ತಷ್ಟು ಅನುಭವಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇವೆ. ಓಂ ಶ್ರೀ ಪರ್ವತೇಶ್ವರಾಯ ನಮಃ.